ಎಲ್ಲ ಸೆಕೆಂಡ್ ಪಿ ಸಿ ವಿದ್ಯಾರ್ಥಿಗಳಿಗೂ ಸ್ವಾಗತ ಇವಾಗ ನಾನು ಎಕ್ಸಾಮನ್ನು ಮುಗಿಸಿ ಸ್ವಲ್ಪ ರಿಲ್ಯಾಕ್ಸ್ ಆಗಿದ್ದೀರಾ ಅಂತ ಅಂದ್ಕೊತೀನಿ ಸೊ ವಿಡಿಯೋನ ಕೊನೆಯವ್ರಿಗೂ ನೋಡಿ ನಿಮಗೊಂದು ಇನ್ಫಾರ್ಮೇಷನ್ ಇರುತ್ತೆ ಸೊ ತುಂಬ ಜನ ನನಗೆ ಕಾಮೆಂಟ್ಸ್ ಕಾಮೆಂಟ್ಸನ್ನು ಮಾಡ್ತೀರೋ ವ್ಯಾಲ್ಯೂಯೇಷನ್ ಹೇಗಿರುತ್ತೆ ಸೆಕೆಂಡ್ ಪಿ ಸಿ ವ್ಯಾಲ್ಯೂಯೇಷನ್ ಹೇಗಿರುತ್ತೆ ಆ ಟ್ವೆಂಟಿ ಫೈವ್ ಮಾರ್ಕ್ಸು ತರ್ಟಿ ಫೈವ್ ಮಾರ್ಕ್ಸ್ ಅಥವಾ ಪಾಸ್ ಆಗೋ ಥರ ಬರ್ದಿದ್ದೀನಿ ಸೊ ಅದಕ್ಕೆಲ್ಲ ಮಾರ್ಕ್ಸ್ ಕೊಡ್ತಾರೆ ಪಾಸ್ ಆಗ್ತೀವ ಅಂತ ಕೇಳ್ತಿದ್ರು ಮತ್ತು ಆರ್ ಟಫ್ ಇರುತ್ತಾ ಪೇಪರ್ ಕ ವ್ಯಾಲ್ಯೇಷನ್ನ ಈಸಿ ಆಗಿ ಮಾಡ್ತಾರೆ ಟಫಾಗಿ ಮಾಡ್ತಾರೆ ಅಂತ ನನಗೆ ತುಂಬ ಕ್ವಶನ್ಸ್ ಅಂತ ಕೇಳ್ತಿದ್ರು ಈ ಒಂದು ಡೌಟ್ಸ್ಗೆ ನಿಮಗೆ ಕ್ಲಾರಿಫಿಕೇಷನ್ನ ಈ ಒಂದು ವಿಡಿಯೋದಲ್ಲಿ ನಿಮಗೆ ಕೊಡ್ತಾ ಇದ್ದೀನಿ ಮೊದಲನೇದಾಗಿ ವ್ಯಾಲ್ಯೂಯೇಷನ್ ಹೇಗೆ ಮಾಡ್ತಾರೆ ಅಂದರೆ ಜಾಸ್ತಿ ಈಸಿಯಾಗೂ ಮಾಡೋದಿಲ್ಲ ಮತ್ತು ಜಾಸ್ತಿ ಟಫಾಗೂ ಮಾಡೋದಿಲ್ಲ ಒಂದು ಮಿಡಲ್ ಅವರೇಂಜಲ್ಲಿ ಮಾಡ್ತಾರೆ ಅಂತಲೇ ಹೇಳ್ಬೋದು ಯಾಕೆಂದರೆ ಲಾಸ್ಟು ಟೂ ಇಯರ್ಸ್ ಬ್ಯಾಕು ಕೊರೋನಾ ಇದ್ದರಿಂದ ಅಲ್ಲಿ ಸ್ವಲ್ಪ ಪಾಸಿಂಗ್ ಮಾಡ್ತೀರಂದರೆ ಪಾಸ್ ಮಾಡೋವಂಥ ಚಾನ್ಸಸ್ ಜಾಸ್ತಿ ಇರ್ತಿದ್ದು ಆದರೆ ಈ ಈ ಬ್ಯಾಚ್ ಏನಿದೆ ಇದರಲ್ಲಿ ಸೊ ಸ್ವಲ್ಪ ಕಷ್ಟ ಇರುತ್ತೆ ಅಂತಲೇ ಹೇಳ್ಬೋದು ಯಾಕೆ ಅಂದರೆ ವ್ಯಾಲ್ಯೂಯೇಟರ್ಸ್ಗೆ ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ ಅಂತ ಕೊಟ್ಟಿರ್ತಾರೆ ಅದನ್ನು ನೋಡಿಕೊಂಡೆ ಅವರು ವ್ಯಾಲ್ಯೂಯೇಷನ್ ಮಾಡ್ತಾರೆ ನೀವು ತಪ್ಪು ತಪ್ಪಾಕಿ ಬರ್ತಿರೋ ಆನ್ಸರ್ಗೆಲ್ಲ ಅವರು ಮಾರ್ಕ್ಸನ್ನು ಮಾರ್ಕ್ಸನ್ನು ಕೊಡೋದಕ್ಕೆ ಬರೋದಿಲ್ಲ ಅಲ್ಲಿ ಏನು ಆ ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ ಏನು ಆನ್ಸರ್ನ ಕೀ ಅನ್ನು ಕೊಟ್ಟಿರ್ತಾರೆ ಅಥವಾ ನೀವೇನು ಸರಿಯಾಗಿ ಆನ್ಸರ್ ಅನ್ನ ಬರ್ತಿದ್ರೆ ಅದಕ್ಕೆ ಮಾತ್ರ ಒಂದು ಮಾರ್ಕ್ಸನ್ನು ಕೊಡ್ತಾರೆ ಅಂತಲೇ ಹೇಳ್ಬೋದು ಅನುಕಂಪನ ಆಧಾರದ ಮೇಲೆ ಮಾರ್ಕ್ಸನ್ನು ಕೊಟ್ಟು ಪಾಸ್ ಮಾಡೋದು ಈ ವರ್ಷ ನಡೆಯೋದಿಲ್ಲ ಅಂತಲೇ ಹೇಳ್ಬೋದು ಇನ್ನು ತುಂಬ ಜನ ಸ್ಟೂಡೆಂಟ್ಸ್ ಕೇಳ್ತಿದ್ರು ಇಪ್ಪತ್ತೈದು ಮಾರ್ಕ್ಸ್ ಬರ್ತೀನಿ ಮೂವತ್ತೈದು ಮಾರ್ಕ್ಸ್ ಬರ್ದಿದ್ದೀನಿ ಸೊ ಮತ್ತು ಪಾಸಿಂಗ್ ಮಾರ್ಕ್ಸ್ ಪಾಸ್ ಆಗೋ ಥರ ಬರ್ತೀನಿ ಪಾಸ್ ಪಾಸ್ ಆಗ್ತೀವ ಅಥವಾ ಪಾಸ್ ಆಗಿಲ್ಲ ಅಂದರೆ ಮಾರ್ಕ್ಸನ್ನು ಕೊಟ್ಟು ಪಾಸ್ ಮಾಡೋಂಥ ಚಾನ್ಸಸ್ ಇರುತ್ತಾ ಅಂತ ಕೇಳ್ತಿದ್ರು ಅದಕ್ಕೆ ಕ್ಲಾರಿಫಿಕೇಷನ್ ಕೊಡೋದಾದ್ರೆ ನೀವು ಪಾಸಿಂಗ್ ಮಾರ್ಕ್ಸ್ಗೆ ಹತ್ತಿರ ಬಂದಿಲ್ಲ ಅಂದರೆ ಎಕ್ಸಾಂಪಲ್ಗೆ ಪಾಸಿ ಮಾರ್ಕ್ಸ್ ಮೂವತ್ತೈದು ಇದ್ದರೆ ನೀವೇನು ಮೂವತ್ತು ಹತ್ತಿರ ಮೂವತ್ತೆರಡು ಮೂವತ್ತ್ಮೂರು ಈ ಥರ ನೀವು ಮಾರ್ಕ್ಸನ್ನು ತೊಗೊಂಡಿದ್ರೆ ಆ ಈ ಥರ ಮಾರ್ಕ್ಸನ್ನು ಬಂದಿದ್ದರೆ ಎರಡು ಕೊಡೋ ಜಾಗದಲ್ಲಿ ಮೂರನ್ನು ಕೊಟ್ಟು ಅಥವಾ ಮೂರು ಬಂದಿರೋ ಜಾಗದಲ್ಲಿ ನಾಲ್ಕನ್ನು ಕೊಟ್ಟು ಪಾಸ್ ಮಾಡೋಂಥ ಚಾನ್ಸಸ್ ಇರುತ್ತೆ ಒಂದು ವೇಳೆ ಆ ಒಂದು ಪಾಸಿಂಗ್ ಮಾರ್ಕ್ಸ್ ಹತ್ತತ್ರ ಬಂದಿದ್ದರೆ ಮಾತ್ರ ನೀವೇನಾದರೂ ಪಾಸಿಂಗ್ ಮಾರ್ಕ್ಸ್ ಮೂವತ್ತೈದಿದ್ದು ಇಪ್ಪತ್ತು ಹದಿನೈದು ಬರ್ದಿರಂದರೆ ಈ ಒಂದು ಚಾನ್ಸ್ ಇರೋದಿಲ್ಲ ಯಾಕೆಂದರೆ ಪಾಸಿಂಗ್ ಮಾರ್ಕ್ಸ್ ಹತ್ತತ್ರ ಇದ್ದರೆ ಎರಡು ಮೂರು ಮಾರ್ಕ್ಸನ್ನು ಕೊಟ್ಟು ಪಾಸ್ ಮಾಡೋಂಥ ಚಾನ್ಸಸ್ ಇರುತ್ತೆ ಬಟ್ ನೀವೇನಾದರೂ ಒಂದು ಹದಿನೈದು ಮಾರ್ಕ್ಸ್ಗೆ ಇಪ್ಪತ್ತು ಮಾರ್ಕ್ಸ್ಗೆ ಅಥವಾ ಇಪ್ಪ ಇಪ್ಪತ್ತೈದು ಮಾರ್ಕ್ಸೇ ಬಾರ್ದಿದೆ ಅಂದರೆ ಸ್ವಲ್ಪ ನೀವು ಡೇಂಜರ್ಲ್ಲಿದ್ದರೆ ಡೇಂಜರ್ ಝೋನಲ್ಲೇ ಇದ್ದೀರಾ ಅಂತ ಅರ್ಥ ಸೊ ಟೆನ್ಷನ್ ಮಾಡ್ಕೋಬೇಡಿ ನೋಡುತ್ತೆ ಏನ ಏನಾಗುತ್ತೆ ಅಂತ ನೋಡೋಣ ರಿಸಲ್ಟ್ ಇನ್ನೇನು ಮೇ ಎರಡನೇ ವಾರದಲ್ಲಿ ಅಥವಾ ಮೊದಲನೇ ವಾರದಲ್ಲಿ ಬರೋ ಚಾನ್ಸಸ್ ಇದೆ ಅಂತ ಬಿ ಸಿ ನಾಗೇಶ್ವರ್ ಸ್ವತಃ ಹೇಳಿರೋದ್ರಿಂದ ಸೊ ರಿಸಲ್ಟ್ಗೋಸ್ಕರ ವೆಯ್ಟ್ ಮಾಡೋಣ ಎಲ್ಲರೂ ಕೂಡ ಪಾಸಾಗ್ತೀರ ಅಂತ ಒಂದು ನಂಬಿಕೆ ಇಟ್ಕೊಳ್ಳಿ ಯಾರು ಓಪನ್ ಆಗಿ ಕಳ್ಕೊಬೇಡಿ ಸೊ ಅಕಸ್ಮಾತು ನೀವೇನಾದರೂ ಫೇಲ್ ಆದರೂ ಕೂಡ ಜಾಸ್ತಿ ವರಿ ಮಾಡ್ಕೊಳ್ಕೋಬೇಡಿ ಸಪ್ಲಿಮೆಂಟ್ ಇರುತ್ತೆ ಸಪ್ಲಿಮೆಂಟ್ರಿಗೆ ನೀವು ಆರಾಮಾಗಿ ಕಟ್ಟಿ ಪಾಸ್ ಮಾಡ್ಕೋಬೋದು ಮತ್ತು ನಿಮಗೆ ವ್ಯಾಲ್ಯುವೇಷನ್ ಆದಮೇಲೆ ರಿಸಲ್ಟ್ ಬಂದಮೇಲೆ ನನಗೆ ಒಂದು ಫೋಟೋ ಕಾಪಿ ಬೇಕು ಆ ನನ್ನ ಆನ್ಸರ್ ಶೀಟ್ ಫೋಟೋ ಕಾಪಿ ಬೇಕು ರಿವ್ಯಾಲ್ಯೂಯೇಷನ್ಗೆ ಹಾಕಬೇಕು ರಿಟೋಟಲಿಂಗ್ ಹಾಕಬೇಕು ಹೇಗೆ ಏನು ಅಂತ ನಿಮಗೆ ಮುಂದೆ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ ಆದ್ದರಿಂದ ನೀವು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಆಲ್ ಅನ್ನ ಆಪ್ಷನ್ ಸೆಲೆಕ್ಟ್ ಕೊಟ್ಟರೆ ನಾನು ಮಾಡಿರೋ ಪ್ರತಿಯೊಂದು ವೀಡಿಯೋ ಅಪ್ಡೇಟ್ ಕೂಡ ನಿಮಗೆ ಬರ್ತಾ ಇರುತ್ತೆ ಮತ್ತು ನೀವು ಹೊಸ ಹೊಸ ವೀಡಿಯೋ ಅಪ್ಡೇಟನ್ನು ತೊಗೋಬೋದು ಈ ವಿಡಿಯೋ ಯೂಸ್ಫುಲ್ ಅಂತ ಅನಿಸಿದರೆ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದೆ ನೋಡ್ತಿರ್ತೀನಿ ಥ್ಯಾಂಕ್ ಯು